ಪ್ರತಿಜ್ಞೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು ದೇವದತ್ ಕಾಮತ್ ಅವರು, ನಾನು ಯಾವುದಕ್ಕೆ ರೆಡಿ ಆಗಿದ್ದೇನೆ, ನಾನು ಯಾವುದಕ್ಕೆ ಸಿದ್ಧ ಆಗಿದ್ದೇನೆ, ಯಾವ ಆದೇಶಗಳನ್ನು ತೆಗೆದುಕೊಂಡು ಬಂದಿದ್ದೆ ಅದನ್ನು ಹೇಳ್ತಾ ಇದ್ದೀನಿ, ನನಗೆ ಬೇರೆದ್ರ ಬಗ್ಗೆ ಇನ್ನು ಗೊತ್ತಿಲ್ಲ ಅಂತ ಹೇಳಿದರು. ಅದಕ್ಕೆ ಮತ್ತೊಂದಿಷ್ಟು ಆ್ಯಡ್ ಮಾಡ್ಕೊಂಬಂದಿದ್ದಾರೆ, ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ತೊಗೊಂಡು ಬಂದಿದ್ದಾರೆ, ಕೆಲವೊಂದು ಆದೇಶಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಏನು ಉಲ್ಲೇಖ ಆಗಿದೆ, ಅದು ಸ್ಪೆಷಲಿ ಇಸ್ಲಾಮಿಕ್ ದೇಶಗಳಲ್ಲಿ. ನಿನ್ನೆ ಹೈಕೋರ್ಟ್ ಪ್ರಶ್ನೆಯನ್ನು ಕೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದಾದ್ರೂ ಇಸ್ಲಾಂ ದೇಶದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರು, ಅಂದರೆ ಇಸ್ಲಾಂ ದೇಶದಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಉಲ್ಲೇಖ ಆಗಿದೆ ಅಂತ, ಅದು ಸೌತ್ ಆಫ್ರಿಕಾ ಹೈಕೋರ್ಟ್ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಮತ್ ಅವರು. ಸೌತ್ ಆಫ್ರಿಕಾ ಕೂಡ ಒಂದು ಜಾತ್ಯಾತೀತ ದೇಶವಾಗಿದೆ. ಅಂದ್ರೆ ಜಾತ್ಯಾತೀತ ದೇಶಗಳಲ್ಲಿ, ಅಂದ್ರೆ ನಮ್ಮ ಭಾರತ ಜಾತ್ಯಾತೀತ ದೇಶ ಅಲ್ವಾ, ಜಾತ್ಯಾತೀತ ದೇಶಗಳಲ್ಲಿ ಎಲ್ಲಿ ಈ ರೀತಿಯಾಗಿ ಒಂದು ವಾದ ಬಂದಿದೆ, ಆದೇಶ ಬಂದಿದೆ? ಇಸ್ಲಾಮಿಕ್ ದೇಶಗಳಲ್ಲಿ ಬೇರೆ ಯಾವ ದೇಶಗಳಲ್ಲಿ ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಆಗಿದೆ, ಅದ್ರ ಬಗ್ಗೆ ಒಂದು ಪ್ರಶ್ನೆ ಎದ್ದಿತ್ತು ನಿನ್ನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌತ್ ಆಫ್ರಿಕಾದ ಒಂದು ಆದೇಶವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೌತ್ ಆಫ್ರಿಕಾ ದೇಶ ಕೂಡ ಒಂದು ಜಾತ್ಯಾತೀತ ದೇಶವಾಗಿದೆ, ಅದು ಸಹ ಲಿಖಿತ ಸಂವಿಧಾನವನ್ನ ಹೊಂದಿದೆ. ಸೌತ್ ಆಫ್ರಿಕಾ ದೇಶ ಕೂಡ ಲಿಖಿತ ಸಂವಿಧಾನವನ್ನ ಹೊಂದಿದೆ, ಹಾಗಾಗಿ ನಮ್ಮ ವ್ಯವಸ್ಥೆಗೂ ಅವರ ವ್ಯವಸ್ಥೆಗೂ ಹೋಲಿಕೆ ಇದೆ. ರಸ್ತಾಫಾರಿಜನ್ ಸಮುದಾಯಕ್ಕೆ ಸೇರಿದಂತ ಕೇಸ್ ಒಂದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ದಕ್ಷಿಣ ಆಫ್ರಿಕಾ, ಅಂದ್ರೆ ಸೌತ್ ಆಫ್ರಿಕಾ ಜಾತ್ಯಾತೀತ ದೇಶ, ಅದಕ್ಕೂ ಕೂಡ ನಮ್ಮ ದೇಶಕ್ಕೂ ಹೋಲಿಕೆ ಇದೆ. ನಮ್ಮ ದೇಶದ ವ್ಯವಸ್ಥೆಗೂ ಆ ದೇಶದ ವ್ಯವಸ್ಥೆಗೂ ಒಂದು ಹೋಲಿಕೆ ಇದೆ. ಆ ದೇಶದಲ್ಲಿ ಇರುವಂತ ಕೆಲವೊಂದು ತೀರ್ಪುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡಿಸ್ತಾ ಇದ್ದಾರೆ. ರಸ್ತಾಫಾರಿಜನ್ ಸಮುದಾಯದ ಕೇಸ್ ಅನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ, ಆ ಸಮುದಾಯಕ್ಕೆ ಸೇರಿದಂತೆ ಒಂದು ಕೇಸ್ ಅನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಮತ್ ಅವರು. ಕಾಮತ್ ಅವರ ವಾದ ಮುಂದುವರೆದಿದೆ, ಮತ್ತಷ್ಟು ಕೋರ್ಟ್ಗಳ ಆದೇಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಕೆಲವು ವಕೀಲರು ಹಣೆಗೆ ಕುಂಕುಮವನ್ನ ಧರಿಸ್ತಾರೆ, ವಕೀಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆದ್ರು. ಇದನ್ನ ಧಾರ್ಮಿಕ ಆಚರಣೆ ಎನ್ನಲಿಕ್ಕೆ ಸಾಧ್ಯವಿಲ್ಲ ದೇವದತ್ ಕಾಮತ್ ಅವರ ವಾದ. ಅರ್ಜಿದಾರರ ಪರ ವಕೀಲರಾಗಿರುವಂತಹ ದೇವದತ್ ಕಾಮತ್ ಅವರು ಈ ರೀತಿಯಾಗಿಯೂ ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಮೂಲಭೂತ ಹಕ್ಕನ್ನು ನಾವು ಕಿತ್ತುಕೊಳ್ಳಲಾಗದು, ಶಿರವಸ್ತ್ರ ಧರಿಸಿ ಶಿಕ್ಷಣ ಪಡೆಯುವಂಥದ್ದು ಅವರ ಹಕ್ಕು, ಆ ಸಮುದಾಯದ ಹಕ್ಕು. ಶಿಕ್ಷಣ ಕಾಯ್ದೆ ಮೂಲಕ ಮತ್ತೊಬ್ಬರ ಹಕ್ಕನ್ನು ಕಿತ್ತುಕೊಳ್ಳಬಾರದು ಅಂತ ದೇವದತ್ ಕಾಮತ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರ ಮೂಲಭೂತ ಹಕ್ಕನ್ನ ನಾವು ಕಿತ್ಕೊಳ್ಳುವಂಥದ್ದು, ನಿರ್ಬಂಧಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಶಿರವಸ್ತ್ರವನ್ನ ಧರಿಸಿ ಶಿಕ್ಷಣ ಅನ್ನ ಪಡೆಯುವಂಥದ್ದು ತಪ್ಪೇನಿಲ್ಲ, ಅದಕ್ಕೆ ನಿರ್ಬಂಧವನ್ನ ಏರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನ ರಚನೆ ಮಾಡಿದಂಥವರು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ, ಯಾವುದೇ ಧಾರ್ಮಿಕ ಆಚರಣೆಗೂ ಕೂಡ ನಿರ್ಬಂಧವನ್ನ ಹಾಕಿಲ್ಲ, ಯಾವುದೇ ಧಾರ್ಮಿಕ ಆಚರಣೆಗೂ ನಿರ್ಬಂಧವನ್ನ ಹಾಕಿಲ್ಲ. ಶಿಕ್ಷಣ ಕಾಯ್ದೆ ಜಾರಿಗೆ ಬಂದಿದ್ದು ಹಿಜಾಬ್ ನಿರ್ಬಂಧಕ್ಕಲ್ಲ, ಶಿಕ್ಷಣ ಕಾಯ್ದೆ ಜಾರಿ ಬಂದಿರುವಂಥದ್ದು ಹಿಜಬ್ಬನ್ನ ನಿರ್ಬಂಧಿಸಬೇಕು ಅಂತ ಅಲ್ಲ. ಅವರ ಮೂಲಭೂತ ಹಕ್ಕನ್ನು ನಾವು ಕಿತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ದೇವದತ್ ಕಾಮತ್ ಅವರ ಆರೋಪ, ಅಂದರೆ ವಾದ. ಮತ್ತೊಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ದಕ್ಷಿಣ ಆಫ್ರಿಕಾ ಕೂಡ ಒಂದು ಜಾತ್ಯಾತೀತ ದೇಶ, ಆ ದೇಶದಲ್ಲಿ ಒಂದು ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ಯಾವುದೇ ಧಾರ್ಮಿಕ ಆಚರಣೆಗೂ ಕೂಡ ನಿರ್ಬಂಧವನ್ನ ಹಾಕಿಲ್ಲ, ಶಿಕ್ಷಣ ಕಾಯ್ದೆ, ಶಿರವಸ್ತ್ರ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಿಜಬ್ಬನ್ನ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನ ಹೇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ದಕ್ಷಿಣ ಆಫ್ರಿಕಾ ಕೂಡ ಒಂದು ಜಾತ್ಯಾತೀತ ದೇಶವಾಗಿದೆ,
ಅಲ್ಲಿ ಒಂದು ಪ್ರಕರಣ ರಸ್ತಾಫಾರಿಜನ್ ಸಮುದಾಯಕ್ಕೆ ಸೇರಿದಂಥ ಕೇಸನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಕಾಮತ್ ಅವರು, ಈ ಧರ್ಮದಲ್ಲಿ ತಲೆ ಕೂದಲು ಸಣ್ಣ ಚೈನಿನಂತೆ ಹೆಣೆಯಬೇಕು, ತಲೆ ಕೂದಲನ್ನು ಸಣ್ಣ ಚೈನಿನಂತೆ ಹೆಣಿಬೇಕು, ಅದು ಕೂಡ ಒಂದು ಜಾತ್ಯತೀತ ದೇಶವಾಗಿದೆ. ಅಲ್ಲಿ ಆ ಒಂದು ಧಾರ್ಮಿಕ ಆಚರಣೆಗಳಿಗೆ ನಿರ್ಬಂಧಿಸಿಲ್ಲ ಅಂತ. ರಸ್ತಾಫಾರಿಜನ್ ಸಮುದಾಯಕ್ಕೆ ಸೇರಿದಂತ ಕೇಸನ್ನ ಉಲ್ಲೇಖ ಮಾಡ್ತಾ ಕಾಮತ್ ಅವರು, ಹೆಣ್ಣು ಮಕ್ಕಳು ತಮ್ಮ ಕೂದಲನ್ನ ಮುಚ್ಚಿಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸಕಾರಾತ್ಮಕ ಶಿಸ್ತು ಮತ್ತು ಸಹಿಷ್ಣುತೆಯನ್ನು ಬಳಸಬೇಕು ಅಂತ ಆದೇಶಿಸಿದೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಹಾಗೆ ಶಿಕ್ಷಣ ಕಾಯ್ದೆ ಬಂದಿರುವಂಥದ್ದು ಹಿಜಬ್ ಅನ್ನು ನಿರ್ಬಂಧ ಮಾಡಲಿಕ್ಕಲ್ಲ. ನಾನು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ರುದ್ರಾಕ್ಷಿಯನ್ನು ಹಾಕ್ತಾ ಇದ್ದೆ, ಇದು ಧಾರ್ಮಿಕ ಗುರುತಲ್ಲ, ಅದು ನನ್ನ ನಂಬಿಕೆ. ಯಾವುದು ಧಾರ್ಮಿಕ ಆಚರಣೆ ಇದೆಯಲ್ಲ, ಯಾವುದೇ ಧಾರ್ಮಿಕ ಆಚರಣೆ ಇರಲಿ, ಅದು ನಿರ್ಬಂಧವನ್ನ ಮಾಡುವಂಥದ್ದು ಸರಿಯಲ್ಲ ಅಂತ ಕಾಮತ್ ಅವರು ಹೇಳ್ತಾ ಇದ್ದಾರೆ. ಸೌತ್ ಆಫ್ರಿಕಾದ ಮತ್ತೊಂದು ಕೇಸ್ ಅನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಮತ್ ಅವರು. ಸೌತ್ ಆಫ್ರಿಕಾದ ಮತ್ತೊಂದು ಕೇಸನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ನವನೀತ್ ಪವಾನ ವೈಲ್ ಪ್ರಕರಣದ ಬಗ್ಗೆ ಕಾಮತ್ ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು, ಆಂಟನಿ ವರ್ಸಸ್ ಸೆಟ್ಲರ್ ಪ್ರಕರಣವನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾ ಕೋರ್ಟ್ ಆದೇಶವನ್ನ ಉಲ್ಲೇಖ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಓರ್ವ ಹಿಂದೂ ಯುವತಿ ಮೂಗುತಿಯನ್ನ ಧರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೂಗುತಿಯನ್ನ ಧರಿಸ್ಲಿಕ್ಕೆ ಬಾಲಕಿ ಇಷ್ಟಪಟ್ಟಿದ್ಲು, ಶಾಲೆಯಲ್ಲಿ ಮೂಗುತಿ ಧರಿಸ್ಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಆಕೆ ಮೂಗುತಿಯನ್ನು ಧರಿಸಲಿಕ್ಕೆ ಇಷ್ಟಪಟ್ಟಿದ್ದು. ಒಬ್ಬ ವಿದ್ಯಾರ್ಥಿನಿ ಮೂಗುತಿ ವಿಷಯದಲ್ಲಿ ಕೋರ್ಟ್ಗೆ ಹೋದ್ರು ಮೂಗುತಿಯನ್ನು ಹಾಕಬೇಕು ಅಂತ. ಆ ವಿದ್ಯಾರ್ಥಿನಿ ದಕ್ಷಿಣ ಆಫ್ರಿಕಾದವರು. ದಕ್ಷಿಣ ಆಫ್ರಿಕಾ ಕೋರ್ಟ್ನಲ್ಲಿ ಉಲ್ಲೇಖ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ದೇವದತ್ ಕಾಮತ್ ಅವರು. ಒಬ್ಬ ವಿದ್ಯಾರ್ಥಿನಿ ಮೂಗುತಿ ವಿಷಯದಲ್ಲಿ ಕೋರ್ಟ್ಗೆ ಹೋಗಿದ್ರು ಮೂಗುತಿಯನ್ನು ಧರಿಸಬೇಕು ಅಂತ. ಆ ವಿದ್ಯಾರ್ಥಿನಿ ದಕ್ಷಿಣ ಭಾರತದವರು, ದಕ್ಷಿಣ ಭಾರತ ಮೂಲದವರು. ಆಕೆ ಕೋರ್ಟ್ ಮೆಟ್ಟಿಲು